ನಾವಿಂದು ಹಲಸಿನಲ್ಲಿರುವ ನಾನಾ ಬಗೆಗಳು ಹಾಗೂ ಅವುಗಳ ಇಳುವರಿಯ ಕುರಿತು ತಿಳಿದುಕೊಳ್ಳೋಣ ಹಲಸು ಉಷ್ಣವಲಯದ ಬೆಳೆ ಇದರ ಮೂಲ ನಮ್ಮ ಭಾರತವೇ ಎಂಬುದು ಖುಷಿಯ ಸಂಗತಿಯಾಗಿದೆ ಈ ಬೆಳೆಯನ್ನ ಭಾರತ ಸೇರಿದಂತೆ ಶ್ರೀಲಂಕಾ ಬಾಂಗ್ಲಾದೇಶ ಇಂಡೋನೇಷ್ಯಾ ಮಲೇಷಿಯಾ ವಿಯೆಟ್ನಾಂ ಥೈಲ್ಯಾಂಡ್ ಮತ್ತು ಫಿಲಿಪೈನ್ಸ್ ದೇಶಗಳಲ್ಲಿ ಬೆಳೆಯಲಾಗುತ್ತದೆ ಇದು ಭಾರತದಲ್ಲಿ ಹೆಚ್ಚಾಗಿ ದಕ್ಷಿಣ ರಾಜ್ಯಗಳಾದ ಕರ್ನಾಟಕ ತಮಿಳುನಾಡು ಕೇರಳ ಹಾಗೂ ಈಶಾನ್ಯ ರಾಜ್ಯಗಳಾದ ಮೇಘಾಲಯ ತ್ರಿಪುರಾ ಅಸ್ಸಾಂ ಮತ್ತು ಬಾಂಗ್ಲಾದೇಶದ ಗಡಿ ಪ್ರದೇಶಗಳಲ್ಲಿ ಬೆಳೆಯಲಾಗುತ್ತದೆ ಅಲಸಿನ ವಿವಿಧ ತಳಿಗಳು ಅವುಗಳ ವೈಶಿಷ್ಟ್ಯತೆ ಇವುಗಳನ್ನು ತಿಳಿಯುವ ಮುನ್ನ ನೀವೇನಾದರೂ ನಮ್ಮ ಯೋಗಿ ಯೂಟ್ಲೂಬ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಆಗಿರದಿದ್ದಲ್ಲಿ ತಪ್ಪದೇ ಕೆಳಗೆ ಕಾಣುವ ರೆಡ್ ಕಲರ್ ಬಟನ್ ಅನ್ನು ಒತ್ತಿ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲೇ ಬರುವ ಬೆಲ್ ಐಕಾನ್ ಸಹ ಒತ್ತಿ ಇದು ನಮ್ಮ ಮುಂದಿನ ವಿಡಿಯೋ ಅಪ್ಲೋಡ್ ಆದಾಗ ನಿಮಗೆ ನೋಟಿಫಿಕೇಶನ್ ಅನ್ನು ಕೊಡುತ್ತದೆ ನಾವು ಕೃಷಿ ತೋಟಗಾರಿಕೆ ಪಶುಪಾಲನೆ ಕೀಟ ನಿರ್ವಹಣೆಗಳ ಕುರಿತು ಮಾಹಿತಿ ಹಾಗೂ ತಂತ್ರಜ್ಞಾನದ ಬಗ್ಗೆ ತಿಳಿಸಿಕೊಡ್ತೇವೆ ನೀವು ನಮ್ಮ ವಾಟ್ಸಪ್ ಗ್ರೂಪ್ಗೆ ಸೇರಬೇಕಾಗಿದ್ದಲ್ಲಿ ಆಗಿಂದಾಗೆ ಬರುವ ವಾಟ್ಸಪ್ ನಂಬರ್ಗೆ ಮೆಸೇಜ್ ಸಹ ಮಾಡಬಹುದಾಗಿದೆ ನಮ್ಮ ಕರ್ನಾಟಕದಲ್ಲಿ ಅನೇಕ ಹಲಸಿನ ತಳಿಗಳನ್ನ ನಾವು ಕಾಣಬಹುದು ಹೊಲದ ಕಡೆ ಹೊರಟ್ರೆ ಒಂದಾದರೂ ಹಲಸಿನ ಮರವನ್ನ ಒಂದು ಜಮೀನಲ್ಲಿ ನೆಟ್ಟಿರ್ತಾರೆ ಅದರ ಪರಿಮಳ ನಾನಿದ್ದೀನಿ ಅಂತ ಕೂಗಿ ಕೂಗಿ ಕರೀತಾ ಇರೋ ತರ ಇರುತ್ತೆ ಬಯಲು ಸೀಮೆಗಳಲ್ಲಿ ಸಿಹಿ ಹಲಸಿನ ತಳಿಗಳನ್ನ ನೋಡಿದರೆ ಕರಾವಳಿ ಹಾಗೂ ಮಲೆನಾಡಿನಲ್ಲಿ ಅಧಿಕ ಮಳೆಯಿಂದಾಗಿ ಹಣ್ಣು ರುಚಿಯಲ್ಲಿ ಸಪ್ಪೆಯಾಗಿರುತ್ತದೆ ಆದರೆ ಅದರಿಂದಲೂ ಹಲವಾರು ಬಗೆಯ ತಿನಿಸುಗಳನ್ನು ನಾವು ತಯಾರಿಸಬಹುದಾಗಿದೆ ಹಲಸನ್ನ ಹಲಸಿನ ಕಾಯಿಯ ರೂಪದಲ್ಲಿ ಪಲ್ಯವಾಗಿ ಬೆಳೆದು ಹಣ್ಣಾದಾಗ ಹಣ್ಣನ್ನ ಸೇವಿಸುವ ಈ ಹಲಸಿನ ಹಣ್ಣಿನ ತೊಳೆಯಲ್ಲಿ ವಿಟಮಿನ್ ಸಿ ಅಂಶವಿರುವುದು ಇದು ರೋಗ ನಿರೋಧಕ ಶಕ್ತಿಯನ್ನ ಹೆಚ್ಚಿಸುವುದೇ ಅಲ್ಲದೆ ಚರ್ಮದಲ್ಲಿ ಉಂಟಾಗುವ ವಯಸ್ಸಾಗುವಿಕೆಯನ್ನ ಕಡಿಮೆ ಸಹ ಮಾಡುತ್ತೆ ಹಾಗೂ ಇದರಲ್ಲಿರುವ ಅಧಿಕ ಪೊಟ್ಯಾಷಿಯಂ ಅಂಶವು ಅಧಿಕ ರಕ್ತದ ಒತ್ತಡವನ್ನು ಸಹ ಕಡಿಮೆ ಮಾಡುತ್ತದೆ ಹಲಸಿನ ಹಣ್ಣು ಎಲೆ ಅಂಟು ಮತ್ತು ಬೇರುಗಳನ್ನ ಕೂಡ ಔಷಧಿಯಾಗಿ ಉಪಯೋಗಿಸುತ್ತಾರೆ ಹಲಸಿನ ಬೆಳೆಯನ್ನ ಪ್ರಮುಖವಾಗಿ ಬೆಳೆಯಲು ಇಚ್ಛಿಸುವವರಿಗೆ ವಿಶ್ವವಿದ್ಯಾನಿಲಯಗಳು ಹಲವು ತಳಿಗಳನ್ನು ಬಿಡುಗಡೆ ಮಾಡಿದೆ ಮೊದಲಿಗೆ ನಾವು ವಿಶ್ವವಿದ್ಯಾನಿಲಯಗಳು ಬಿಡುಗಡೆ ಮಾಡಿರುವ ತಳಿಗಳ ಕುರಿತು ತಿಳಿದುಕೊಳ್ಳುವ ತದನಂತರ ನಾವು ಸ್ಥಳೀಯ ತಳಿಗಳ ಕುರಿತು ಸಹ ತಿಳ್ಕೊಳ್ಳೋಣ ಮೊದಲನೇದಾಗಿ ಬೆಂಗಳೂರು ಕೃಷಿ ವಿಶ್ವವಿದ್ಯಾಲಯವು ಸ್ವರ್ಣ ಹಲಸು ಎಂಬ ತಳಿಯನ್ನ ಎರಡು ಸಾವಿರದ ಹತ್ತರಲ್ಲಿ ಬಿಡುಗಡೆ ಮಾಡಿದೆ ಅಧಿಕ ಇಳುವರಿ ನೀಡುವ ಈ ಹಲಸು ಹಣ್ಣುಗಳು ಗೊಂಚಲಾಗಿ ಬಿಡುತ್ತದೆ ಒಂದು ಮೂಲ ಹಣ್ಣಿನ ರಂಬೆ ತೊಟ್ಟಿನಲ್ಲಿ ಮತ್ತೊಂದು ತೊಟ್ಟು ಅಂದರೆ ಕವಲಿನಲ್ಲಿ ಇನ್ನೊಂದು ಹಲಸಿನ ಹಣ್ಣು ಈ ರೀತಿ ಗೊಂಜಲಾಗಿ ಮೂರ್ನಾಲ್ಕು ಹಣ್ಣುಗಳ ಗೊಂಜಲಿರುತ್ತೆ ಇದರ ಹಲಸಿನ ಹಣ್ಣಿನ ತೊಳೆಯು ಕಡು ಹಳದಿ ಬಣ್ಣದ್ದಾಗಿದೆ ಆದ್ದರಿಂದಲೇ ಇದಕ್ಕೆ ಸ್ವರ್ಣ ಹಲಸು ಎಂಬುದಾಗಿ ಹೆಸರನ್ನು ಸಹ ಇಡಲಾಗಿದೆ ಹಣ್ಣುಗಳು ದುಂಡಾಗಿದ್ದು ಮಧ್ಯಮ ಗಾತ್ರವನ್ನ ಹೊಂದಿದೆ ಒಂದು ಉಂಡೆ ಹಲಸಿನ ಹಣ್ಣು ಆರರಿಂದ ಎಂಟು ಕೆಜಿ ತೂಕವಿರುತ್ತದೆ ತೊಳೆಗಳು ದಪ್ಪನಾಗಿ ಇರುತ್ತದೆ ತಿನ್ನಲು ಹಾಗೂ ಚಿಪ್ಸ್ ಅಥವಾ ಹಪ್ಪಳ ತಯಾರಿಸಲು ಸೂಕ್ತವಾದ ತಳಿಯಾಗಿದೆ ಏಪ್ರಿಲ್ನಿಂದ ಜುಲೈವರೆಗೆ ಸ್ವರ್ಣ ಹಲಸು ಕೂಯ್ಲಿಗೆ ಬರುತ್ತದೆ ಪಾಲೂರು ಒಂದು ಈ ತಳಿಯನ್ನ ತಮಿಳುನಾಡಿನ ಕೃಷಿ ವಿಶ್ವವಿದ್ಯಾಲಯವು ಬಿಡುಗಡೆ ಮಾಡಿರುವ ಹಲಸಿನ ತಳಿಯಾಗಿದೆ ಪಾಲೂರು ಒಂದು ಹಲಸು ಅಧಿಕ ಇಳುವರಿಯನ್ನ ನೀಡುತ್ತದೆ ಈ ಹಣ್ಣಿನ ವಿಶೇಷ ಅಂದ್ರೆ ವರ್ಷಕ್ಕೆ ಎರಡು ಬಾರಿ ಹಣ್ಣನ್ನ ಕೊಡುತ್ತದೆ ಮಾರ್ಚ್ನಿಂದ ಜೂನ್ವರೆಗೆ ಮೊದಲ ಬಾರಿಗಾದರೆ ಮತ್ತೆ ಅಕ್ಟೋಬರ್ನಿಂದ ಡಿಸೆಂಬರ್ವರೆಗೆ ಎರಡನೇ ಬಾರಿ ಅಂದರೆ ವರ್ಷದಲ್ಲಿ ಎರಡು ಬಾರಿ ಹಲಸಿನ ಹಣ್ಣಿನ ಇಳುವರಿಯನ್ನು ನಾವು ಪಡೆಯಬಹುದಾಗಿದೆ ಪ್ರತಿ ಮರದಿಂದ ಸರಾಸರಿ ಎಂಬತ್ತು ಹಣ್ಣುಗಳು ಸಿಗಲಿದೆ ಒಂದು ಮರಕ್ಕೆ ಒಂಬೈನೂರು ಕೆಜಿ ಹಣ್ಣಿನ ಇಳುವರಿ ನಮಗೆ ಸಿಗುತ್ತದೆ ಆಕರ್ಷಕ ಗೋಲ್ಡನ್ ಹಳದಿ ಬಣ್ಣವನ್ನ ಹೊಂದಿದ್ದು ಹಲಸಿನ ಹಣ್ಣಿನ ತೊಳೆಗಳು ಗರಿ ಗರಿಯಾಗಿ ಇರುತ್ತದೆ ಕೊಂಕಣ್ ಫ್ರಾಲಿಫಿಕ್ ಹಲಸಿನ ತಳಿ ಕೊಂಕಣ್ ಕೃಷಿ ವಿದ್ಯಾಪೀಠ ಧಾಪೋಲಿ ಮಹಾರಾಷ್ಟ್ರದ ಹಣ್ಣು ಸಂಶೋಧನಾ ಕೇಂದ್ರವು ಕೊಂಕಣ್ ಫ್ರಾಲಿಫಿಕ್ ಎನ್ನುವ ಹಲಸಿನ ತಳಿಯನ್ನ ಎರಡು ಸಾವಿರದ ನಾಲ್ಕರಲ್ಲಿ ಬಿಡುಗಡೆ ಮಾಡಿದೆ ಈ ತಳಿಯು ಒಂದು ಮರಕ್ಕೆ ನಾನೂರ ಐವತ್ತರಿಂದ ಐನೂರ ಐವತ್ತು ಕೆಜಿ ಇಳುವರಿಯ ಹಲಸನ್ನ ಕೊಡುತ್ತದೆ ಪ್ರತಿ ಮರದಿಂದ ಸುಮಾರು ಎಪ್ಪತ್ಮೂರು ಹಲಸಿನ ಹಣ್ಣಿನ ಇಳುವರಿ ಪಡೆಯಬಹುದಾಗಿದೆ ಈ ಒಂದು ಇಡೀ ಹಲಸಿನ ಹಣ್ಣಿನ ತೂಕ ಸುಮಾರು ಐದು ಮುಕ್ಕಾಲು ಕೆಜಿ ತೂಕವಿರುತ್ತದೆ ಹಣ್ಣುಗಳು ಗೋಲ್ಡನ್ ಹಳದಿ ಬಣ್ಣದ್ದಾಗಿದ್ದು ಹೂವಿನ ಗೊಂಚಲಿನಂತೆ ಒಂದರ ಪಕ್ಕ ಒಂದು ಹಣ್ಣು ಬೆಳೆಯುತ್ತದೆ ಪೆಚಿಪರಾಯ ಒಂದು ತಳಿ ಇದು ತಮಿಳುನಾಡಿನ ಕೃಷಿ ವಿಶ್ವವಿದ್ಯಾಲಯ ಬಿಡುಗಡೆ ಮಾಡಿರುವ ಹಲಸಿನ ತಳಿ ಈ ತಳಿಯ ಹಲಸಿನ ಪ್ರತಿ ಮರದಿಂದ ಹದಿನೇಳು ಕೆಜಿ ತೂಕವುಳ್ಳ ನೂರರಿಂದ ನೂರ ಐವತ್ತು ಕಾಯಿಗಳು ದೊರೆಯುತ್ತದೆ ಹಾಗೂ ಪೆಚಿಪರಾಯ ಎಂಬ ಈ ತಳಿಯು ವರ್ಷಕ್ಕೆ ಎರಡು ಬಾರಿ ಫಸಲನ್ನ ನೀಡುತ್ತದೆ ಈಗ ನಾವು ಸ್ಥಳೀಯ ಹಲಸು ತಳಿಗಳ ಕುರಿತು ತಿಳ್ಕೊಳ್ಳೋಣ ಸ್ಥಳೀಯ ತಳಿಗಳಲ್ಲಿ ಬಹಳ ಜನಪ್ರಿಯತೆಯನ್ನು ಪಡೆದಿರುವ ತಳಿಗಳಲ್ಲಿ ಮೊದಲನೆಯದು ಚಂದ್ರ ಹಲಸು ಈ ಚಂದ್ರ ಹಲಸು ಸಾಧಾರಣವಾಗಿ ದೊಡ್ಡದಾಗಿ ಇರುತ್ತದೆ ತೊಳೆಗಳು ಸಹ ದೊಡ್ಡವಿದ್ದು ಕೇಸರಿ ಬಣ್ಣವಿರುತ್ತದೆ ಹುಣ್ಣಿಮೆಯ ಚಂದ್ರನ ಬಣ್ಣವನ್ನ ಹೊಂದಿದೆ ತೊಳೆಗಳಿಂದ ರಸ ತೊಟ್ಟಿಕತಿರುತ್ತದೆ ಈ ಚಂದ್ರ ಹಲಸಿನಲ್ಲಿ ನಾನಾ ಬಗೆಗಳಿದ್ದು ನಾನಾ ಬಣ್ಣಗಳು ಸಹ ಇದೆ ಕಡುಗೆಂಪು ನಸುಗೇಸರಿ ತೆಳುಕೆಂಪು ನಸುಹಳದಿ ಈ ರೀತಿಯಾದ ವಿವಿಧ ಬಣ್ಣಗಳಿಂದ ಕೂಡಿರುವ ಈ ಚಂದ್ರ ಹಲಸು ಒಂದೊಂದು ಒಂದೊಂದು ಬಗೆಯ ರುಚಿಯನ್ನ ನೀಡುತ್ತೆ ಇದರಲ್ಲಿ ಪ್ರಮುಖವಾಗಿ ಕಡುಗೆಂಪು ಬಣ್ಣದ ಚಂದ್ರ ಹಲಸು ಬಹಳ ಜನಪ್ರಿಯತೆಯನ್ನ ಪಡೆಯುವುದೇ ಅಲ್ಲದೆ ಇದರ ರುಚಿ ಜನ ಮೆಚ್ಚುಗೆಯನ್ನ ಗಳಿಸಿದೆ ಇದರ ಬಣ್ಣವು ಸಹ ಜನರ ಮನಸ್ಸನ್ನ ಸೂರೆ ಮಾಡಿದೆ ಈ ಹಲಸಿನ ತಳಿಗಳಿಗೆ ಬೈರಚಂದ್ರ ಹಲಸು ರಾಮಚಂದ್ರ ಹಲಸು ಎಂದು ಸಹ ಕರೆಯುವುದುಂಟು ಸಿದ್ದು ಹಲಸು ಇದು ತುಮಕೂರಿನ ಚೆಲ್ಲೂರಿನ ಎಸ್ಎಸ್ ಪರಮೇಶ್ ಅವರ ಜಮೀನಿನಲ್ಲಿ ಇರುವ ಮೂವತ್ತೈದು ವರ್ಷದ ಹಳೆಯ ಹಲಸಿನ ತಳಿ ಇದು ಅಸಾಮಾನ್ಯ ಅಂದ್ರೆ ಲೆಕ್ಕವಿಲ್ಲದಷ್ಟು ಹಣ್ಣಿನ ಇಳುವರಿ ಕೊಡುವ ಈ ಹಲಸು ಸಣ್ಣದಾಗಿರುತ್ತದೆ ಒಂದು ಹಣ್ಣು ಎರಡರಿಂದ ಐದು ಕೆಜಿ ತೂಕದವರೆಗೆ ಹಣ್ಣುಗಳನ್ನು ಕೊಡುತ್ತದೆ ಈ ಮರದಲ್ಲಿನ ಹಣ್ಣುಗಳ ಗಾತ್ರ ವ್ಯತ್ಯಾಸವಿದ್ದರೂ ಆ ಒಂದು ಮರದಲ್ಲಿ ಕಮ್ಮಿ ಅಂದ್ರು ನಾನೂರ ಐವತ್ತು ಹಣ್ಣುಗಳು ಸಿಗುತ್ತದೆ ಇದು ಮನೆಗಾಗಿ ಬೆಳೆಸುವವರಿಗೆ ಮಾತ್ರವಲ್ಲದೆ ವಾಣಿಜ್ಯ ದೃಷ್ಟಿಯಿಂದ ಬೆಳೆಯುವವರಿಗೂ ಸಹ ಸೂಕ್ತವಾದ ತಳಿಯಾಗಿದೆ ಕೆಂಪು ಬಣ್ಣದ ತೊಳೆಯನ್ನ ಹೊಂದಿದೆ ತುಮಕೂರು ತಾಲೂಕಿನಲ್ಲಿರುವ ವಿವಿಧ ತಳಿಗಳ ಹಲಸಿನ ಕುರಿತು ಅಧ್ಯಯನ ನಡೆಸಲು ಕೇಂದ್ರ ತೋಟಗಾರಿಕಾ ಪ್ರಾಯೋಗಿಕ ಕೇಂದ್ರದ ಡಾ ಕರುಣಾಕರ್ ರವರ ತಂಡವು ಸಮೀಕ್ಷೆ ಮಾಡುತ್ತಿದ್ದಾಗ ಬೆಳಕಿಗೆ ಬಂದ ಈ ಹಲಸಿ ಈ ಸಿದ್ದು ಹಲಸು ಈ ಹಲಸಿಗೆ ಸಿದ್ದು ಹಲಸು ಎಂಬ ಹೆಸರು ಬರಲು ಸಹ ಕಾರಣ ಇದೆ ಅದನ್ನು ನಾನು ಹೇಳ್ತೀನಿ ಈ ರೀತಿ ದೊಡ್ಡದಾದ ಲೆಕ್ಕವಿಲ್ಲದಷ್ಟು ಹಲಸಿನ ಹಣ್ಣನ್ನ ನೋಡಿ ಹೆಚ್ಚು ಪ್ರಭಾವಿತರಾಗಿ ಈ ಹಣ್ಣಿನ ಪ್ರಚಾರವನ್ನ ಮಾಡಲು ಭಾರತೀಯ ತೋಟಗಾರಿಕೆ ಸಂಶೋಧನಾ ಸಂಸ್ಥೆಯು ನಿರ್ಧಾರ ಮಾಡಿ ಭಾರತದಲ್ಲೇ ಮೊದಲ ಬಾರಿಗೆ ಹಲಸಿನ ಹಣ್ಣಿನ ತಳಿಗೆ ರೈತನ ಹೆಸರನ್ನ ಇಟ್ಟು ನೋಂದಣಿ ಸಹ ಮಾಡಿಸಿದೆ ಕೆಂಪು ಬಣ್ಣದ ಪ್ರಭೇದದ ಈ ಹಲಸು ಪರಮೇಶ್ ಅವರ ತಂದೆ ಎಸ್ಕೆ ಸಿದ್ದಪ್ಪ ಅವರು ಕೈಯಿಂದ ನಾಟಿ ಮಾಡಿ ಬೆಳೆಸಿದ ಹಲಸಿನ ತಳಿ ಸಿದ್ದಪ್ಪ ಅವರು ಬೆಳೆಸಿದ ಈ ತಳಿಗೆ ಅವರ ಹೆಸರನ್ನೇ ಸಿದ್ದು ಎಂದು ಹಿಡಲಾಗಿದೆ ಹಾಗೂ ಇವರೊಡನೆ ಒಪ್ಪಂದ ಮಾಡಿಕೊಂಡು ಈಗ ಬೆಂಗಳೂರಿನ ಐಎಎಚ್ಆರ್ ಸಂಸ್ಥೆಯು ತಳಿಗಳ ಸಸಿಗಳನ್ನ ಎರಡು ಸಾವಿರದ ಹದಿನೇಳರಿಂದ ಮಾರಾಟ ಮಾಡುತ್ತಿದೆ ರುದ್ರಾಕ್ಷಿ ಹಲಸು ರುದ್ರಾಕ್ಷಿ ಹಲಸು ಹಣ್ಣೇ ಹೆಸರು ಸೂಚಿಸುವಂತೆ ಹಣ್ಣು ಸಣ್ಣದಾಗಿರುತ್ತದೆ ಗುಂಡಾಗಿರುತ್ತದೆ ಅದಕ್ಕೆ ಇದನ್ನ ರುದ್ರಾಕ್ಷಿ ಹಲಸು ಎಂದು ಕರೆಯಲಾಗುತ್ತದೆ ತೊಳೆಗಳು ಸಾಧಾರಣ ದೊಡ್ಡದಿದ್ದು ತೊಳೆಗಳು ಜಾಸ್ತಿ ಸಹ ಇರುತ್ತದೆ ರುಚಿಯ ಬಗ್ಗೆ ಹೇಳುವುದಾದರೆ ಸಾಧಾರಣ ಸಿಹಿಯಿಂದ ಕೂಡಿರುತ್ತದೆ ಇದರ ಬೀಜ ಸಸಿಗಳನ್ನ ಬೇರು ಸಸಿಗಳನ್ನಾಗಿ ಅಂದರೆ ಕಸಿ ಮಾಡಲು ಬಳಸುವುದುಂಟು ಅಂದರೆ ಕಸಿ ಮಾಡಲು ಬಳಸುವ ಗಿಡಕ್ಕೆ ಬೇರು ಸಸಿಯಾಗಿ ಈ ಗಿಡವನ್ನ ಬಳಸುವುದುಂಟು ತೂಬುಗೆರೆ ಹಲಸು ಇದನ್ನ ನಾವು ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ದೊಡ್ಡಬಳ್ಳಾಪುರ ತಾಲೂಕಿನ ಕಾಚಿಹಳ್ಳಿಯ ನರಸಿಂಹಯ್ಯನವರ ಹೊಲದಲ್ಲಿನ ಹಲಸಿನ ಮರವಾಗಿದೆ ಈ ತೂಬುಗೆರೆ ಹಲಸು ಚೆನ್ನಾಗಿ ಮಳೆಯಾದಾಗ ಆ ವರ್ಷ ಸುಮಾರು ಸರಾಸರಿ ನಾನೂರು ಹಣ್ಣುಗಳ ಇಳುವರಿಯನ್ನ ಕೊಡುತ್ತದೆ ಹಣ್ಣಿನ ಗಾತ್ರ ದೊಡ್ಡದಾಗಿರುತ್ತದೆ ಜೂಲು ಮತ್ತು ಅಂಟು ಕಡಿಮೆ ಇರುತ್ತದೆ ಹಣ್ಣನ್ನ ಬಿಡಿಸಿದಾಗ ಕಡಿಮೆ ಎಂದರೆ ಎಪ್ಪತ್ತರಿಂದ ಎಂಬತ್ತು ತೊಳೆಗಳಿರುತ್ತವೆ ತೊಳೆಗಳು ದೊಡ್ಡವಿದ್ದು ಮಂದವಾಗಿ ಅಂದರೆ ದಪ್ಪವಾಗಿ ಇರುತ್ತದೆ ತಿನ್ನಲು ಗರಿಗರಿಯಾಗಿ ಇರುತ್ತದೆ ರುಚಿಕರವಾಗಿಯೂ ವಾಸನೆಯು ಸಹ ಮಧುರವಾಗಿ ಇರುತ್ತದೆ ಇದರ ತೊಳೆಗಳು ದಟ್ಟ ಕೇಸರಿ ಬಣ್ಣವಿದ್ದು ತೊಳೆಗಳಿಂದ ರಸ ಜೇನು ತುಪ್ಪದಂತೆ ತೊಟ್ಟಿಕ್ಕುತ್ತಿರುತ್ತದೆ ಪ್ರತಿ ಹಲಸಿನ ಹಣ್ಣು ಇನ್ನೂರರಿಂದ ಮುನ್ನೂರು ರೂಪಾಯಿಗಳವರೆಗೆ ಮಾರಾಟವಾಗುತ್ತದೆ ಜಾಣಗಿರೆ ಹಲಸು ರಾಮನಗರ ಜಿಲ್ಲೆಯ ಮಾಗುಡಿ ತಾಲೂಕಿನ ಜಾಣಗೆರೆ ಗ್ರಾಮದ ಹತಳಿ ಈ ಮರವು ಸಹ ಹಳೆಯದೆ ಈ ಮರಕ್ಕೆ ಸುಮಾರು ಇನ್ನೂರು ವರ್ಷ ದಾಟಿದೆ ಎಂದು ಹೇಳಲಾಗುತ್ತಿದೆ ದೊಡ್ಡ ಹಣ್ಣುಗಳು ಜೂಲು ಕಡಿಮೆ ತೊಳೆಗಳು ಸಾಕಷ್ಟಿರುತ್ತದೆ ಆಕರ್ಷಕ ಹೊಂಬಣ್ಣವಿದ್ದು ಮಧುರ ವಾಸನೆಯನ್ನ ಹರಡುತ್ತದೆ ತೊಳೆಗಳು ರಸವತ್ತಾಗಿದ್ದು ತಿನ್ನಲು ಸಿಹಿಯಾಗಿರುತ್ತದೆ ತೊಳೆಗಳಿಂದ ಜೇನು ತುಪ್ಪದಂತೆ ರಸ ತೊಟ್ಟಿಕ್ಕುತ್ತಿರುವುದು ಇದರಲ್ಲಿನ ವೈಶಿಷ್ಟ್ಯತೆ ಹಣ್ಣು ಸಿಗುವ ಕಾಲ ಜೂನ್ನಿಂದ ಆಗಸ್ಟ್ವರೆಗೆ ಮರದಿಂದ ವರ್ಷಕ್ಕೆ ನಾನೂರರಿಂದ ಐನೂರು ಹಣ್ಣು ಸಿಗುತ್ತದೆ ಒಂದು ಹಣ್ಣಿನ ಬೆಲೆ ಐವತ್ತರಿಂದ ಅರವತ್ತು ರೂಗಳಷ್ಟಿರುತ್ತದೆ ಒಂದು ಮರದಿಂದ ವರ್ಷಕ್ಕೆ ಎರಡು ಸಾವಿರ ರೂಪಾಯಿಗಳ ವರಮಾನವಿದೆ ಮಡು ಹಲಸು ತುಮಕೂರು ತಾಲೂಕಿನ ಕೆಸರುಮಡು ಗ್ರಾಮದ ತಳಿಯಾಗಿದೆ ಈ ತಳಿಯು ಅಧಿಕ ಇಳುವರಿಯನ್ನು ಕೊಡುವ ತಳಿಯಾಗಿದ್ದು ಹಣ್ಣುಗಳು ರುಚಿಕರವಾಗಿ ಇರುತ್ತದೆ ಮರದ ತುಂಬ ಹಣ್ಣುಗಳೇ ಕಾಣಿಸುತ್ತಿರುತ್ತದೆ ಅವುಗಳನ್ನು ಎಣಿಸಲು ಹೋದರೆ ಸಾವಿರದ ಐನೂರರವರೆಗೆ ಇರಬಲ್ಲದು ಎಂದು ಸಹ ಹೇಳಲಾಗುತ್ತದೆ ಹಣ್ಣುಗಳು ತಲಾ ಮೂವತ್ತರಿಂದ ಅರವತ್ತು ತೊಳೆಗಳಿಂದ ಕೂಡಿರುತ್ತದೆ ತೊಳೆಗಳ ಬಣ್ಣ ಹಳದಿಯಿಂದ ಕೂಡಿದ್ದು ಸಂಗ್ರಹಣೆಯಲ್ಲಿ ಹಣ್ಣುಗಳನ್ನು ಎರಡು ವಾರಗಳವರೆಗೂ ಸಹ ಇಡಬಹುದಾಗಿದೆ ಹಣ್ಣುಗಳು ಸಿಗುವ ಕಾಲ ಮೇಯಿಂದ ಆಗಸ್ಟ್ವರೆಗೆ ವೀರಯ್ಯನ ದೊಡ್ಡಿ ಹಲಸು ಕನಕಪುರ ತಾಲೂಕಿನ ವೀರಯ್ಯ ದೊಡ್ಡಿ ಗ್ರಾಮದಲ್ಲಿ ಇದನ್ನ ನಾವು ನೋಡಬಹುದಾಗಿದೆ ದೊಡ್ಡದಾದ ಮರ ಇದಾಗಿದೆ ಅಷ್ಟೇ ಮಾತ್ರವಲ್ಲದೆ ಮಾಲೂರು ಸಮೀಪದ ಅರಣ್ಯ ಇಲಾಖೆಯು ಸಹ ತನ್ನ ಸಸ್ಯ ಕ್ಷೇತ್ರದಲ್ಲಿ ಕೆಲವೊಂದು ಉತ್ತಮ ಬಗೆಯ ತಳಿಯ ಹಲಸುಗಳನ್ನು ಹಾರಿಸಿ ಅಭಿವೃದ್ದಿಯನ್ನ ಪಡಿಸಿದ್ದಾರೆ ಹಾಗೆಯೇ ಸಕ್ಕರೆ ಪಟ್ಟಣ ಹಲಸು ಹಳ್ಳಿ ಮೈಸೂರು ಹಲಸು ಹೀಗೆ ನಾನಾ ಬಗೆಯ ಹಲಸಿನ ಬಗೆಗಳನ್ನು ನಾವು ನೋಡಬಹುದಾಗಿದೆ ಜಲಾನಯನ ಪ್ರದೇಶಗಳಲ್ಲಿ ಬೀಡುಬಿಟ್ಟ ಬಂಜರು ಜಮೀನುಗಳಲ್ಲಿ ಬರಗಾಲ ಪೀಡಿತ ಪ್ರದೇಶಗಳಲ್ಲಿ ಇಳಕಲು ಪ್ರದೇಶಗಳಲ್ಲಿ ಹಿತ್ತಲಲ್ಲಿ ಬದುಗಳ ಮೇಲೆ ರಸ್ತೆಗಳ ಇಕ್ಕಲುಗಳಲ್ಲಿ ಇದನ್ನು ತೀರಾ ಸುಲಭವಾಗಿ ಸಹ ಬೆಳೆಯಬಹುದಾಗಿದೆ ಈ ವೈವಿಧ್ಯತೆಯಿಂದ ಕೂಡಿದ ಹಲಸಿನ ತಳಿಗಳನ್ನು ನಾವು ಇವುಗಳ ಬಗೆಗಳನ್ನ ತಿಳಿಯುವುದೊಂದೇ ಅಲ್ಲ ಇವುಗಳ ಸಂತತಿಯನ್ನ ನಾವು ಉಳಿಸಿ ಮುಂದಿನ ಪೀಳಿಗೆಗೆ ಕರೆದೊಯ್ಯಬೇಕಾಗಿದೆ ತಳಿಗಳನ್ನು ಉಳಿಸಿ ಬೆಳೆಸಿ ಆದಾಯ ಗಳಿಸಿ ಬೇಕೆಂದಲ್ಲಿ ನಮ್ಮ ಹೊಲದಲ್ಲಿ ಎರಡರಿಂದ ಮೂರು ಗಿಡ ನೆಟ್ಟರೂ ಸಹ ನಮಗೆ ಇರುವ ಜಾಗದಲ್ಲೇ ಒಂದು ಉತ್ತಮ ಆದಾಯವನ್ನು ಸಹ ತಂದುಕೊಡಬಲ್ಲದು ಇದುವೇ ಮಿಶ್ರ ಬೇಸಾಯದ ಮೂಲಾರ್ಥ ಒಂದು ಹಲಸು ಒಂದು ಹುಣಸೆ ನೆಟ್ಟರು ಇರುವ ಜಾಗದಲ್ಲಿ ಎಕ್ಸ್ಟ್ರಾ ಆದಾಯ ಬರುವುದರಲ್ಲಿ ಮೋಸ ಸಹ ಆಗುವುದಿಲ್ಲ ನಾವು ತಿನ್ನಬಹುದು ಬೇರೆಯವರಿಗೂ ಮಾರಬಹುದು ಸಹ ಮತ್ತೊಮ್ಮೆ ನಿಮ್ಮನ್ನ ಇನ್ನೊಂದು ವಿಷಯವನ್ನ ಹೊತ್ತು ನಿಮ್ಮನ್ನ ಭೇಟಿಯಾಗ್ತೀನಿ ಸದಾ ನಿಮ್ಮ ಜೊತೆಗಾರ ಈ ನೇಗಿಲ ಯೋಗಿ